ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈಸೂರು ಪ್ರಾಪರ್ಟಿ ಸರ್ವಿಸ್ ಸ್ನೇಹಿತರೆ ಮೈಸೂರಿನ ಸುತ್ತಮುತ್ತ ನಿಮ್ದು ಏನಾದರೂ ಸೈಟು ಮನೆ ಜಮೀನು ಏನಾದರೂ ಮಾರಾಟಕ್ಕೆ ಇಟ್ಟಿದ್ದೀರಾ ಖಂಡಿತವಾಗ್ಲೂ ನೀವು ವಿಡಿಯೋನ ನೋಡ್ಲೇಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿನ ಬೇಗ ಸೇಲ್ ಆಗೋ ಥರ ಮಾರ್ಕೆಟಿಂಗ್ ಮಾಡಿ ವಿಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ನಿಮಗೆ ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಮೈಸೂರಿನಲ್ಲಿ ಮೂಡಾ ಅಪ್ರೋಡ್ ಸೈಟ್ ಬರೀ ಹದಿನಾಲ್ಕು ಲಕ್ಷ ರೂಪಾಯಿಗೆ ರಿಂಗ್ ರೋಡಿನ ಜಸ್ಟ್ ಮೂರು ಕಿಲೋಮೀಟರ್ ರೇಡಿಯಸ್ ಇರೋಂಥ ಶ್ರೀರಾಮಪುರ ಬ್ರಾಮಿಂಡ್ಸ್ ಲೇಔಟ್ ಡಿ ಬ್ಲಾಕ್ಗೆ ಕರ್ಕೊಂಡು ಇದ್ದೀನಿ ಸೊ ಆ್ಯಕ್ಚುಲಿ ಇದು ರಿಂಗ್ ರೋಡಿಂದ ನಾಲ್ಕು ಕಿಲೋಮೀಟರ್ ಅಷ್ಟೇ ಸೊ ನಿಮ್ಗೆ ಇದಕ್ಕೆ ಇನ್ ಫ್ಯೂಚರ್ಗೆ ನಿಮಗೆ ಮನೆ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಈ ಬಜೆಟಲ್ಲಿ ಯಾವತ್ತೂ ಸಿಗೋಲ್ಲ ಪ್ರೈಸ್ಗಳು ಸೊ ಇದು ಎರಡು ಕಡೆ ಕನೆಕ್ಟಿವಿಟಿ ಇದೆ ಒಂದು ಶ್ರೀರಾಮ್ಪುರ ಕಡೆನೂ ಹೋಗ್ಬೋದು ಇನ್ನೊಂದು ಎಚ್ ರಿಕೋಟೆ ಕಡೆಯಿಂದ ಬರ್ಬೋದು ಸೊ ಆ ರೋಡಲ್ಲಿ ಬರ್ಬೋದು ಕನೆಕ್ಟಿವಿಟಿ ಕೂಡ ಸೊ ನಾನು ತೋರಿಸ್ತಾ ಇರೋಂಥ ಸೈಟು ನಿಮಗೆ ಇದು ಮೂಡಾ ಅಪ್ರೂಡ್ ಸೈಟು ತರ್ಟಿ ಫಾರ್ಟಿ ನಾರ್ತ್ ಫೇಸಿಂಗ್ ಸೈಟು ಸ್ನೇಹಿತರೆ ಇದ್ರ ಬ್ಯಾಕ್ ಸೈಡ್ ಇರೋ ಅಂಥದ್ದೇ ನಿಮಗೆ ಎಚ್ ಡಿ ಕೋಟಿ ಮೇನ್ ರೋಡ್ ಬರುತ್ತೆ ಆ್ಯಕ್ಚುಲಿ ಮೌಂಟ್ ಲಿಟ್ರಾ ಅಂತ ಸ್ಕೂಲ್ ಇದೆ ಸ್ಕೂಲ್ 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 ಬ್ಯಾಕ್ ಸೈಡ್ ಅಂಥದ್ದೇ ಡಿ ಬ್ಲಾಕು ಸೊ ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು ಯಾವ್ದು ಇನ್ ಫ್ಯೂಚರಿಗೆ ಬೆಟರ್ ಇನ್ವೆಸ್ಟ್ಮೆಂಟು ಅಂತ ಹೇಳಿದ್ರೆ ಹದಿನಾಲ್ಕು ಲಕ್ಷ ರೂಪಾಯಿಗೆ ಮೂಡಾ ಅಪ್ರೋಡ್ ಸೈಟು ರಿಂಗ್ ರೋಡಿಂದ ಮೂರು ನಾಲ್ಕು ಕಿಲೋಮೀಟರ್ ರೇಡಿಯಸಲ್ಲಿ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ನಾ ಈ ಪ್ರಾಪರ್ಟಿ ಬಿಟ್ಟರೆ ಬೇರೆ ಪ್ರಾಪರ್ಟಿ ಇಲ್ಲ ಸೊ ನೀವು ನೋಡ್ಬೋದು ಲೊಕೇಶನ್ಸ್ ಎಲ್ಲ ಪಿರಾಮಿಡ್ಸ್ ಲೇಔಡ್ ಡಿ ಬ್ ಬಿ ಬ್ಲಾಕ್ ಅಂತೇಳಿ ಇದು ಸೊ ಮೂಡಾ ಅಪ್ ರೋಡ್ ಇದು ನಾರ್ತ್ ಇದು ಸೊ ಇದು ಪ್ರೈಸ್ ಬಗ್ಗೆ ಹೇಳಬೇಕು ಅಂತ ಹೇಳೋದು ಸ್ನೇಹಿತ ಸ್ನೇಹಿತರೆ ನಿಮಗೆ ಹದಿನಾಲ್ಕು ಲಕ್ಷ ಸ್ನೇಹಿತರೆ ಪ್ರೈಸ್ ಬಂದು ಇದು ಸೊ ಇನ್ನೊಂದು ಐದು ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ ಆಗುತ್ತೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನು ಡೀಟೇಲ್ಸು ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನಮ್ಮಲ್ಲಿ ಪ್ಯಾಲಾಸಿಟಿ ಗ್ರೂಪ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ ನಮ್ಮಲ್ಲಿ ಆರ್ಕಿಟೆಕ್ಚರ್ ಪ್ಲಾನ್ಸ್ ಎಸ್ಟಿಮೇಷನ್ ಮೋಡ ಕಾರ್ಪೊರೇಷನ್ ಪ್ಲಾನ್ ಅಪ್ರೂವಲ್ ತ್ರೀ ಡಿ ಎಲಿಯೇಷನ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಕನ್ಸಲ್ಟೆನ್ಸಿ ಇಂಟೀರಿಯರ್ ಡಿಸೈನಿಂಗ್ ನಮ್ಮಲ್ಲಿ ಆಗಿರುತ್ತೆ ನಮ್ಮ ಹತ್ರ ಮನೆಗೆ ಕಟ್ಸ್ಕೊಂಡ್ರೆ